हाय फ्रेंड्स वेलकम टू माय चैनल इवत नोड़ी आलू कबाब मारण मन मक्लो कबाब बेको अंत गलाटी मारे बर्ड फ्लू इरोद्रिंदा चिकन तरता सो अटलीस्ट इदादरू माड्कोट्रे खुशियिंदा तिंतारे अदक्के बेकागिरो इंग्रीडियंट्स ओंदु मूरु आलूगड्डे तगोंडिदीनि नानु नोड़ी फस्ट कबाब पौडर ओंदु नालक्कु टेबल स्पून तगोंडिदीनि इदु रेड चिल्ली पौडर वन टेबल स्पून रुचिगे उप्पु ಮತ್ತೆ ಜೀರಿಗೆ ಪೌಡರ್ 1/2 ಟೇಬಲ್ ಸ್ಪೂನ್ ಮತ್ತೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಸ್ಪೂನ್ ಮತ್ತೆ ಗರಂ ಮಸಾಲ 1/2 ಟೀಸ್ಪೂನ್ ಫಸ್ಟ್ ನಾವು ಆಲೂಗಡ್ಡೆ ಸಿಪ್ಪೆನೆಲ್ಲ ಪೀಲ್ ಮಾಡಿ ಸಣ್ಣದ ಕಟ್ ಮಾಡ್ಕೊಂಡು ಬೇಯಿಸ್ಕೊಳ್ಳೋಣ ಅರ್ಧ ಬೆಂದ್ರೆ ಸಾಕು ನೋಡಿ ಟೂ ಟೈಮ್ಸ್ ತೊಳ್ಕೊಂಡಿದ್ದೀನಿ ಈ ಪೊಟ್ಯಾಟೋನ ಚೆನ್ನಾಗಿ ನೀರಲ್ಲಿ ಕುದಿ ಬರ್ತಾ ಇದೆ ಇದಕ್ಕೆ ಸ್ವಲ್ಪ ಪೊಟ್ಯಾಟೋನ ಹಾಕೊಂಡು ಆಫ್ ಬಾಯಿಲ್ ಮಾಡ್ಕೊಳ್ಳೋಣ ಆಮೇಲೆ ಎಣ್ಣೆಲಿ ಫ್ರೈ ಮಾಡಿದಾಗ ಚೆನ್ನಾಗಿ ಬರುತ್ತೆ ಮುಂಚೆನೇ ಅರ್ಧ ಬೇಯಿಸ್ಕೊಂಡಿದ್ರೆ ಪೊಟ್ಯಾಟೋನ ಇದಕ್ಕೆ ಸ್ವಲ್ಪ ಸಾಲ್ಟ್ ಕೂಡ ಹಾಕುತ್ತೀನಿ ನೋಡಿ ಇದನ್ನ 10 ಮಿನಿಟ್ಸ್ ಬೇಯಿಸ್ಕೊಳ್ಳೋಣ ಆಲೂಗಡ್ಡೆನ ಸ್ವಲ್ಪ ಸಾಲ್ಟ್ ಹಾಕೋಣ ಚೆನ್ನಾಗಿ ಸಾಲ್ಟ್ ಎಲ್ಲ ಹಿಡಿಯುತ್ತೆ ಆಲೂಗಡ್ಡೆಗೆ ಒಂದು 10 ನಿಮಿಷ ಬೆಂದ ಮೇಲೆ ನೀರಿನ ತೆಕ್ಕೊಳ್ಳೋಣ ನೋಡಿ 50% ಬೆಂದಿದೆ ಆಲೂಗಡ್ಡೆ ಅದಕ್ಕೆ ನಾವು ಕಬಾಬ್ ಪೌಡರ್ ಹಾಕೋಣ ರೆಡ್ ಚಿಲ್ಲಿ ಪೌಡರ್ ಹಾಕೋಣ ಮತ್ತೆ ಗರಂ ಮಸಾಲ ಹಾಕೋಣ ಇದು ಜೀರಿಗೆ ಪುಡಿ 1/2 ಟೀಸ್ಪೂನ್ ಮತ್ತೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ 2 ಸ್ಪೂನ್ ಇದೆ ಕಬಾಬ್ ಪೌಡರಲ್ಲೇ ಸಾಲ್ಟ್ ಇರೋದ್ರಿಂದ ನಾವು ನೋಡ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕೋಣ ಆಲೂಗಡ್ಡೆಗೆ ಬೇರೆ ಸಾಲ್ಟ್ ಹಾಕಿ ಬೇಯಿಸಿದೀವಿ ಸೋ ಮಸಾಲೆಗೆ ಮಾತ್ರ ಚೂರು ಸಾಲ್ಟ್ ಹಾಕೋಣ ನೆಕ್ಸ್ಟ್ ಕರಿಬೇವು ತೊಳೆದು ಇಟ್ಕೊಂಡಿದ್ದೀನಿ ನೋಡಿ ಫ್ರೆಶ್ ಆಗಿರೋ ಕರಿಬೇವು ಹಾಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಲ್ಲ ಮಿಕ್ಸ್ಚರನ್ನು ಕೈಯಲ್ಲೇ ಹದವಾಗಿ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ನೀರು ಹಾಕೋಣ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ನೀರು ಬೇಕು ಅನ್ಸಿದ್ರೆ ಆಡ್ ಮಾಡ್ಕೊಳ್ಳಿ ಇದಕ್ಕೆ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಎಣ್ಣೆ ಕಾದಿದೆ ಅದರಲ್ಲಿ ಒಂದೊಂದೇ ಪೊಟಾಟೋನ ಹಾಕೋಣ ನೋಡಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಬೇಕು ಈ ಪೊಟ್ಯಾಟೋಸ್ನ ನೋಡಿ
ನೋಡಿ 5 ಮಿನಿಟ್ಸ್ ಮೀಡಿಯಂ ಫ್ಲೇಮ್ ಅಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀವಿ ಮೊದಲೇ ಪೊಟ್ಯಾಟೋ ಆಫ್ ಬಾಯಿಲ್ ಆಗಿರೋದ್ರಿಂದ ಚೆನ್ನಾಗಿ ಆಗಿದೆ ಸಾಕು ಸರ್ವಿಂಗ್ ಪ್ಲೇಟ್ ಗೆ ತಗೊಳ್ಳೋಣ ನೋಡಿದ್ರಲ್ಲ ವೀಕ್ಷಕರೆ ದಿಢೀರ್ ಅಂತ ಕಬಾಬ್ ರೆಡಿ ಆಗಿದೆ ಆಲೂ ಕಬಾಬ್ ರೆಡಿ ಆಗಿದೆ ಮಕ್ಕಳಿಗೂ ಟೇಸ್ಟಿ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ಆಲೂ ಕಬಾಬ್ ರೆಡಿ ಆಗಿದೆ ಇದಕ್ಕೆ ನಿಂಬೆಹಣ್ಣು ಹಾಕೊಂಡು ತಿನ್ನಬಹುದು ಅಥವಾ ಸಾಸ್ ಇಷ್ಟಪಡೋರು ಮಕ್ಕಳಿಗೆ ಸಾಸ್ ಅಲ್ಲಿ ಕೊಡಿ ತುಂಬಾ ಇಷ್ಟಪಡ್ತಾರೆ ಥ್ಯಾಂಕ್ ಯು